ದೃಷ್ಟಿದೋಷದ ಸಮಸ್ಯೆಯಿಂದ ಬಳಲ್ತಾ ಇದ್ದ ವ್ಯಕ್ತಿಯೊಬ್ಬರು ಆಕಸ್ಮಿಕವಾಗಿ ಮೆಟ್ರೋ ಹಳಿಗೆ ಬಿದ್ದ ಘಟನೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿದೆ. ಪುಣ್ಯಕ್ಕೆ BMRCಲೆಲ್ಲ ಸಿಬ್ಬಂದಿ ಎಲ್ಲ ಅದನ್ನು ಸೇವ್ ಮಾಡಿದ್ರು, ಯಾರಿಗೂ ಏನೂ ಆಗಲಿಲ್ಲ ಪ್ರಾಣಾಪಾಯ. ಬಟ್ ಇದು ಇನ್ನೊಂದು ಸರಿ ಏನನ್ನು ತೋರಿಸತ್ತೆ ಅಂತಂದರೆ, ಸುಮ್ಮನೆ ಲೈನ್ಗಳನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋದಲ್ಲ ಮೆಟ್ರೋ ಕೆಲಸ, ಮಾಡಬೇಕಾದ ಮೂಲಭೂತ ಕೆಲಸ ಆ ಟ್ರ್ಯಾಕ್ ಮುಂದಕ್ಕೆ ಬ್ಲಾಕ್ ಮಾಡೋದನ್ನ ಸೇಫ್ಟಿ ಗೇಟ್ ಅನ್ನು ತರಬೇಕಲ್ವಾ ಎಲ್ಲಾ ಕಡೆ. ಅದ್ರ ಬಗ್ಗೆ ಆಲೋಚನೆ ಮಾಡ್ತಿಲ್ಲ, ಮಾಡಲ್ಲ. ಸುಮ್ಮನೆ ಅಲ್ಲಿಂದ 16 ಕಿಲೋಮೀಟರ್ ಮುಂದಕ್ಕೆ ಆ ಕೇಂದ್ರ ಸರ್ಕಾರಕ್ಕೂ ತಲೆನಲ್ಲಿ ಬುದ್ಧಿ ಇಲ್ಲ, ಸಗಣಿ ಇದೆ ಆ ಕೇಂದ್ರ ಸರ್ಕಾರಕ್ಕೆ. ಮಾತೆತ್ತಿದ್ರೆ ಅಲ್ಲಿಂದ 10 ಕಿಲೋಮೀಟರ್ ಎಕ್ಸ್ಟ್ರಾ, ಇಲ್ಲಿಂದ 10 ಕಿಲೋಮೀಟರ್ ಎಕ್ಸ್ಟ್ರಾ ಅಂತ ಮಾಡಬೇಕಾದ್ ಮಾಡಲ್ಲ. ಬೆಂಗಳೂರಿನ ಅತ್ಯಂತ ಉದ್ದನೆಯ ಎಲೆಕ್ಟ್ರಾನಿಕ್ ಸಿಟಿ ಮೇಲ್ಸೇತುವೆ ಬಳಿ ಭೀಕರ ಅಪಘಾತ. ಆಂಬ್ಯುಲೆನ್ಸ್ ಜಾಗ ಕೊಡಕ್ಕೆ ಹೋಗಿದ್ದ ಒಂದು ಕಾರು ನಿಯಂತ್ರಣ ಕಳ್ಕೊಂಡು ಪಟ್ಟಿ ಹೊಡೆದ್ಬಿಟ್ಟಿದೆ. ಅಜ್ಜಯ್ಯೋ, ಪುಣ್ಯಕ್ಕೆ ಯಾರಿಗೇನು ಆಗಿಲ್ಲ, ಬಚಾವು. ಪಾಪ ಅವ್ರು ಏನೋ ಸೈಡ್ಗೆ ಹೋಗೋಣ ಅಂತ ಹೋದ್ರೇನು, ಅದೆಲ್ಲ ಯಾವ ವಾಲ್ಗೆಲ್ಲ ಎಡ್ಜ್ಗೆ ಹೊಡೆದ್ಬಿಟ್ಟಿದೆ, ಟೈರ್ ಗೀರೇನು ಎತ್ತಾಕ್ಬಿಟ್ಟಿದೆ ಕಾರ್. ಪಾಪ. ಶಿರೂರು ಭೂಕುಸಿತ ದುರಂತಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿ ಕಾರಣ ಅಂತ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಾಥಮಿಕ ವರದಿ ಕೊಟ್ಟಿದೆ. ಈಗ ವರದಿ ಅವರೇ ಕೊಟ್ಟ ಮೇಲೆ ಈಗ ಇನ್ನು ಡಿಫೆಂಡ್ ಮಾಡಬಾರ್ದು ಯಾರು. ಆ NHAN ಯಾವನ್ ವರ್ಕ್ ಮಾಡಿದಾನೆ ಅವನನ್ನು ಹಿಡ್ಕೊಂಬಂದು ನೇತಾಕ್ಬೇಕು ಮರಕ್ಕವಾಗ, ಅವನನ್ನು ಅವನೇ ಕಟ್ಟಬೇಕು. ಈಗೆಲ್ಲ ಅಲ್ಲಾಗಿರೋ ಖರ್ಚುಗಳು, ಅಲ್ಲಾಗಿರೋ ಪರಿಹಾರಗಳು ಎಲ್ಲ ಅವನೇ ಕಟ್ಟಬೇಕು. ಈಗ ಅವನು ಯಾವನ್ ಮಾಡದ ಕಾಮಗಾರಿ. ಅವನು ರಾತ್ರಿ ವೇಳೆ ಸ್ಕೂಟಿಲಿ ಹೋಗ್ತಾ ಇದ್ದ ಯುವತಿಗೆ 2 ಬೈಕಲ್ಲಿ ತೆರಳುತ್ತಿದ್ದ ಕುಂಡ್ರು ಕಿರುಕುಳ ಕೊಟ್ಟರು ಉತ್ತರ ಪ್ರದೇಶದ ಆಗ್ರಾದಲ್ಲಿ. ಓಹೋ, ಕಿಲೋಮೀಟರ್ ಗಟ್ಟಲೆ ಸಂಬಂಧದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಉತ್ತರ ಪ್ರದೇಶದಲ್ಲ, ಬೆಂಗಳೂರಿನಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ನಲಪಾಡ್ ಹೆಸರೇಳ್ಕೊಂಡು ಪುಂಡ್ರ ಗುಂಪು ವಿದ್ಯಾರ್ಥಿನಿಯನ್ನು ಅಪಹರಿಸಿ ಹಲ್ಲೆ ಮಾಡಿದೆ. 6 ಲಕ್ಷ ರೂಪಾಯಿ ಸುಲಿಗೆ ಮಾಡಿದೆ ಎಂಬ ಆರೋಪ. ಖಾಸಗಿ ಕಾಲೇಜಿನ ವ್ಯಕ್ತಿ BBA ವಿದ್ಯಾರ್ಥಿಯೊಬ್ಬರಿಗೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ದೂರು ಕೊಟ್ಟಿದ್ದಾರೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಕರ್ಕೊಂಡು ಒಂದು ಬುರ್ಡ ಬಿಚ್ಚಬೇಕು, ಬಿಸಿನೀರು ಕಾಯಿಸ್ಬಿಟ್ಟು ಒಬ್ಬೊಬ್ಬನಿಗೂ ಮಾಡಿದ್ರೆ. ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಳ ಮತ್ತು ಜನಸಂಖ್ಯಾ ಹೆಚ್ಚಳದ ಸ್ವರೂಪದಲ್ಲಿ ಆಗ್ತಿರುವ ಬದಲಾವಣೆಯಿಂದ ಭವಿಷ್ಯದಲ್ಲಿ ಅಂತರ್ಯುದ್ಧಕ್ಕೆ ಕಾರಣವಾಗಬಹುದು ಎಂಬ ಕಳವಳವನ್ನು ಮಧ್ಯಪ್ರದೇಶದ ಸಚಿವ ಕೈಲಾಶ್ ವಿಜಯವರ್ಗೀಯ ಹೇಳಿದ್ದಾರೆ. ನೋಡ್ತಾ ಇರಿ ಹೆಂಗಾಗತ್ತೆ ಅಂತ ಈಗ ಹೇಳ್ತಾರೆ ಕಾಂಗ್ರೆಸ್. ಅವರು ಅದನ್ನು ದ್ವೇಷ ವಾತಾವರಣ ನಿರ್ಮಿಸ್ತಾ ಇದ್ದಾರೆ, ಅವರು ಹಿಂಸಾಚಾರಕ್ಕೆ ಪ್ರಚೋದನೆ ಕೊಡುತ್ತಿದ್ದಾರೆ, ಕೋಮು ಕೋಮುಗಳ ಮಧ್ಯೆ ಯುದ್ಧ ತರುತ್ತಿದ್ದಾರೆ. ಇಲ್ಲಿ ಬಾಂಗ್ಲಾದೇಶದಂತೆ ಆಗುತ್ತದೆ, ಹಲ್ಲೆ ನಡೆದ್ರೆ ನಾವು ಹೊಣೆಯಲ್ಲ ಇದಲ್ಲ. ಅದೌದು ಅಷ್ಟೇ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ಇಂಡಿಯಾ ಡೇ ಪೆರೇಡ್ನಲ್ಲಿ ಕೆನಡಾನಲ್ಲಿ ಖಾಲಿಸ್ತಾನದ ಜನ ಬಂದು ಚಾಕುಲ ಬಾವುಟ ಇದು ಮಾಡಿಬಿಟ್ಟು ಹೊರದಾಕ್ಬಿಟ್ಟು ಇಂಡಿಯಾ ಗೋ ಬ್ಯಾಕ್ ಅಂತಂದ್ಬಿಟ್ಟಿದ್ದಾರೆ. ಏಯ್, ಕೋತಿ ಮುಂಡೆ ಅದೇ ಗೋ ಬ್ಯಾಕ್ ಅನ್ನಕ್ಕೆ ಅದೇನು ಅದೇನು ಇದ ಎಲ್ಲೋ ಕೂತ್ಕೊಂಡು ಇವನು ಗೋ ಬ್ಯಾಕ್ ಅಂದ್ಬಿಟ್ರೆ ಕೇಳ್ಬಿಡ್ತಾರೆ. ಗೋನ ಬ್ಯಾಕ್, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಹೇಳು, ಇಂಡಿಯಾನಲ್ಲಿ ಇದ್ರೆ ಅವ್ರಿಗೆ ಹೇಳ್ತೀವಿ ಗೋ ಬ್ಯಾಕ್ ಅಂತ. ವಿಶ್ವದ ವಿವಿಧೆಡೆ ಮಂಕಿ ಪಾಕ್ಸ್ ಸಾಂಕ್ರಾಮಿಕ ಹಬ್ಬುತ್ತಿರೋದಕ್ಕೆ ಭಾರತ ಎಚ್ಚೆತ್ತಿದೆ. ಎಲ್ಲ ಕಡೆ ಈಗ ಎಮರ್ಜೆನ್ಸಿ ವಾರ್ಡ್ಗಳು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಅಂತ ಹೋಗಿದ್ರಂತೆ ಡಾಕ್ಟರ್ ಆಟೋ ಚಾಲಕರು, ವೈದ್ಯರು ತಪಾಸಣೆ ಮಾಡ್ತಿದ್ರಂತೆ, ಆಗಲೇ ಬಿದ್ದೋಗ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿದ್ದಾರೆ ಆ ಹೃದಯಾಘಾತ ಆಗಿ. ಏನ್ರಪ್ಪ ಈ ದೃಶ್ಯಗಳನ್ನೆಲ್ಲ, ರಾಜಕಾರಣಿಗಳು ಲೂಟಿ ಹೊಡಿತಿರೋರು, ದುಡ್ಡು ತಿಂತಿರೋರು, ಕಳ್ಳಾಟ ಆಡ್ತಿರೋರು, ಕಸಡ ಕೆಲಸ ಮಾಡ್ತಿರೋರೆಲ್ಲ ನೋಡ್ರಪ್ಪ ಭವಿಷ್ಯದ ಆಸೆ ಎಷ್ಟಿದೆ ನಿಮಗೆ, ಅದು ಯಾರಿಗೆ ಅಂತ ಮಾಡಿ 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 ಸಾಯ್ತೀರಿ ನೋಡಿ ಈ ದೃಶ್ಯನ. ಯಾವನು ಗೊತ್ತು ನೀವು ಯಾರು ಎಲ್ಲಿ ನಡ್ಕೊಂಡಾಗ ಎಲ್ಲಿ ಬಿದ್ದೋಗ್ಬಿಡ್ತಿರೋ ಹಂಗೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಆಯೋಜಿಸಲ ಪ್ರವರ್ಷ ಮುಗಿದಿದೆ. ಎಷ್ಟೋ 2.75 ಕೋಟಿ ದುಡ್ಡು ಕಲೆಕ್ಟ್ ಆಗಿದೆಯಂತೆ. ಹಾಂ, ವೆರಿ ಗುಡ್, ಒಳ್ಳೇದಲ್ಲ.